ಇಲ್ಲೆಲ್ಲ ಇನ್ನು ಲೈಟ್ಸ್ ಆನ್ ಆಗಿಲ್ಲ. ಸೊ ಬಾಯ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ಲೇಟ್ ಆಗಿದ್ದೀವಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕೋತಾ ಇದ್ದೀವಿ. ಎಲ್ಲಿ ಏನು ಕತೆ ಒಂಚೂರು ಐಡಿಯಾ ಇಲ್ಲ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅಲ್ಲ, ಲಂಚೇ ಡೈರೆಕ್ಟಾಗಿ ಮಾಡೋಣ ಅಂದ್ಕೊಂಡ್ವಿ. ಬಿಕಾಸ್ ನಿನ್ನೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತಲೇ ಸ್ವಲ್ಪ ಲೇಟ್, ಏನು ಒಂದು 10:30-11 ಗಂಟೆಗೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಯಾಕೋ ಸಮಾಧಾನ ಕೊಡಲಿಲ್ಲ. ಹೋಟೆಲು ಹತ್ರದಲ್ಲಿ ಚೆನ್ನಾಗಿರೋದು ಸಿಗಲಿಲ್ಲ, ವೆಜ್ಜು ನಮ್ಗೆ ಸ್ಯಾಟಿಸ್ಫೈ ಆಗೋ ಥರ. ಸೊ ಹಾಗಾಗಿ ದೂರ ಹುಡ್ಕೊಂಡೋದ್ವಿ, ಅದು ಒಂದು ಸ್ವಲ್ಪ ವೇಸ್ಟ್ ಆದಂಗೆ ಆಗಿಬಿಡ್ತು. ಟೇಸ್ಟ್ ಸ್ವಲ್ಪ ಓಕೆ ಆಗಿತ್ತು. ಸೊ ಅದಕ್ಕೆ ಇವತ್ತು ಹುಡ್ಕೊಂಡು ಹೋಗೋದೆಲ್ಲ ಬೇಡ, ಗೊತ್ತಿರೋದು ಆಲ್ರೆಡಿ ಊಟದ ಪಾಯಿಂಟು ಚೆನ್ನಾಗಿರೋದಿದೆ. ಸೊ ಅಲ್ಲಿಗೆ ಹೋಗ್ಬಿಡೋಣ ಸೀದಾ ಅಂತ ಅಂದ್ಕೊಂಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯಾರ್ಯಾರು ಫಾಲೋ ಮಾಡ್ತಾರ. ಸೊ ಹೆಚ್ಚಿನ ಅಪ್ಡೇಟ್ಸ್ಗಳು ಎಲ್ಲದು ಪಟ್ ಪಟ್ ಅಂತ ವ್ಲಾಗ್ ಬರೋದು ಲೇಟ್ ಆಗ್ಬೋದು, ಬಟ್ ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಐಡಿ ಇಲ್ಲೇ ಇರುತ್ತೆ. ಇವಾಗ ಪಟ್ ಅಂತ ಹೊಡೋಣ ಬನ್ನಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಕಾರ್ಡ್ ಎತ್ತಾಕೊಂಡ್ಬಿಡ್ಬೇಕು, ಹೋಗ್ಬಿಡುತ್ತೆ ಕರೆಂಟು. ಬ್ಯಾಟ್ರೀಸ್ ಎಲ್ಲ ಚಾರ್ಜಿಗೆ ಹಾಕಿರ್ತೀವಿ, ಅದು ವರ್ಕೌಟ್ ಆಗಲ್ಲ, ಎಲ್ಲ ಆಫ್ ಆಗಿರುತ್ತೆ. ಮತ್ತೆ ಬಂದ್ಬಿಟ್ಟು ಕಾರ್ಡ್ ಹಾಕ್ಬಿಟ್ಟು ಕಾಯ್ಬೇಕು ನಾವು. ನೋಡಿದ್ರಲ್ಲ ಏನು ತಿನ್ವಿ ಅಂತ ಅಂದ್ಬಿಟ್ಟು, ಕ್ರೇಜಿ ಟೇಸ್ಟು. ಮೈಸೂರಿಗೆ ಬಂದ್ಬಿಟ್ಟು ನಾವು ಸ್ವಲ್ಪ ಹುಡುಕ್ಬೇಕಾಗುತ್ತೆ, ಒಳ್ಳೊಳ್ಳೆ ಜಾಗಗಳಿದ್ದಾವೆ. ಅದರಲ್ಲಿ ನಾನ್ ವೆಜ್ಗೆ ಏನು ಬರ ಇಲ್ಲ, ತುಂಬ ಹೋಟೆಲ್ಗಳಿದ್ದಾವೆ. ಆ್ಯಂಡ್ ಇವಾಗ ನಾವು ಬಂದಿದ್ದು ಯಾವುದದು ವೈಭವ್ ಹೋಟೆಲ್ಲು, ಎರಡು ಬ್ರ್ಯಾಂಚ್ ಇದೆ, ಬಟ್ ನಾವು ಬಂದಿದ್ದು ಮೈನ್ ಬ್ರ್ಯಾಂಚ್ಗೆ ಮಂಡಿ ಮೊಹಲ್ಲನಲ್ಲಿರೋದು. ಸೊ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಯಿತು, ನಾಟಿ ಸ್ಟೈಲು. ನೆನ್ನೆ ಹನುಮಂತಿಗೆ ಹೋಗಿದ್ವಿ, ಬಟ್ ಏನೋ ನನಗೆ ಹನುಮಂತು ಮತ್ತು ಇದು ಕಂಪೇರ್ ಮಾಡಿದ್ರೆ ಹನುಮಂತು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ, ಆ್ಯಂಡ್ ಇದು ಟೇಸ್ಟ್ ವೈಸು ಇದು ಸ್ವಲ್ಪ ಬೆಟರ್ ಅನಿಸುತ್ತೆ. ನೀವೇನಾದ್ರು ಮೈಸೂರಿಗೆ ಬಂದರೆ ಒಂದ್ಸರಿ ವೈಭವ್ ಹೋಟೆಲ್ನ ಟ್ರೈ ಮಾಡಿ, ಮೇ ಬಿ ಇಷ್ಟ ಆಗ್ಬೋದೇನೋ, ನನಗಂತೂ ಇಷ್ಟ ಆಯಿತು. ಸೊ ಲಂಚೆಲ್ಲ ಮುಗಿಸ್ಕೊಂಡು ಪಟ್ಟಂಥ ಹೋಟ್ಲಿಗೆ ಬಂದ್ವಿ. ಬಂದ್ಬಿಟ್ಟು ಮತ್ತೆ ಆ್ಯಸ್ ಯೂಶ್ವಲ್ ನಮ್ಮ ವರ್ಕ್ ಸ್ಪೇಸಲ್ಲೇ ಕೂತ್ಕೊಂಡಿದ್ದೀನಿ, ವ್ಲಾಗ್ನ ಎಡಿಟ್ ಮಾಡ್ತಾ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಮಳೆ ಬಂತು ಅಂದಲ್ಲ, ಮೈಸೂರಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು ಮಳೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಸುತ್ತಮುತ್ತ ಏರಿಯಾಗಳಲ್ಲಿ ಎಲ್ಲೂ ವೈಫೈ ವರ್ಕ್ ಆಗ್ತಾ ಇಲ್ಲ. ಮೇ ಬಿ ಎಲ್ಲೋ ಕೇಬಲ್ ಕಟ್ ಆಗಿದೆ ಅದು ಇದು ಅಂತ ಹೇಳ್ತಾ ಇದ್ರು. ಅಪ್ಲೋಡ್ಗೆ ಒಂದು ಸ್ವಲ್ಪ ತೊಂದರೆ. ಸೊ ಅದಕ್ಕೋಸ್ಕರ ಫಿಗರ್ ಔಟ್ ಮಾಡ್ತಾ ಇದ್ದೀನಿ, ಪಟ್ ಅಂತ ಎಡಿಟ್ ಮಾಡ್ಕೊಂಬಿಡೋಣ. ಅದಾದಮೇಲೆ ಹೊರಗಡೆ ಎಲ್ಲಾದರೂ ವೈಫೈ ಸಿಗುವಂಥ ಜಾಗಕ್ಕೆ ಸ್ವಲ್ಪ ದೂರ ಆದ ಪರವಾಗಿಲ್ಲ, ಹೋಗ್ಬಿಟ್ಟು ಪಟ್ ಅಂತ ಅಪ್ಲೋಡ್ ಮಾಡ್ಬಿಟ್ಟು ಬರೋಣ ಅಂತ ಈಗ ಮಾಡ್ಕೊಂಡಿರೋ ಸದ್ಯದ ಪ್ಲ್ಯಾನು. ಇನ್ನೊಂದು ವಿಷಯ ಹೇಳೋದೆ ಮರ್ತದೆ, ಅಕಸ್ಮಾತ್ ನೀವೇನಾದರೂ ಈ ವ್ಲಾಗ್ ಲೇಟಾಗಿ ಬರುತ್ತೆ, ಅಕಸ್ಮಾತ್ ನೀವೇನಾದರೂ ಮೈಸೂರಿಗೆ ಬರ್ತಿದ್ದೀರಾ ಇಲ್ಲ ಹೋಟೆಲ್ಸ್ ನೋಡ್ತಾ ಇದ್ದೀರಾ ಮೈಸೂರಲ್ಲಿ ಅಂತಂದರೆ, ಈ ಹೋಟೆಲ್ನ ನೀವು ಆಪ್ಷನ್ ಆಗಿ ತೊಗೊಬೋದು. ಅಕಸ್ಮಾತ್ ಈ ಹೋಟ್ಲಿಗೆ ನೀವೇನಾದ್ರು ಬುಕಿಂಗ್ ಮಾಡ್ತೀರಾ ಅಂತ ಅಂದರೆ ಮೆನ್ಷನ್ ಮಾಡಿ KGK ವ್ಯೂವರ್ ನೀವು ವಿಡಿಯೋ ನೋಡ್ಬಿಟ್ಟು ಬಂದಿದ್ದೀವಿ ಅಂತ, ನಿಮಗೆ 20% ಆಫರ್ ಕೊಡ್ತಾರೆ ಪ್ರೈಸಲ್ಲಿ. ಸೊ ಎಲ್ಲ ಫೆಸಿಲಿಟೀಸು ಯೂಸ್ ಮಾಡ್ಬೋದು ನೀವು. ನಾವೇನೇನು ಯೂಸ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಆಫೀಸ್ ಸ್ಪೇಸ್ ಆಗಿರ್ಬೋದು, ಇಲ್ಲ ಕಾನ್ಫರೆನ್ಸ್ ರೂಮ್ ಆಗಿರ್ಬೋದು, ಇಲ್ಲ ಪೂಲ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ಆಕ್ಸೆಸ್ ಸಿಗುತ್ತೆ ನಿಮಗೆ. ಓಕೆ ಬಾಯ್ಸ್, ಚೇಂಜ್ ಇನ್ ಪ್ಲ್ಯಾನ್ಸು. ಮ್ಯೂಸಿಕ್ ಬರ್ತಾ ಇದೆ. ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮೂಡ್ ಚೇಂಜ್ ಆಯಿತು. ಎಡಿಟಿಂಗ್ ಬೇಕಾದ್ರೆ ಸಾಯಂಕಾಲವೂ ಮಾಡ್ಕೊಬೋದು, ಸಾಯಂಕಾಲ ಮಾಡೋಕ್ಕಾಗಿಲ್ವಾ, ನಾಳೆ ಬೇಕಾದ್ರೂ ಮಾಡ್ಕೊಬೋದು. ಓಕೆ, ಸೊ ಬೆಳಗ್ಗೆ ಬೇಕಾದ್ರೂ ಮಾಡ್ಕೊಬೋದು, ಬಟ್ ಇದು ನಮ್ಮ ಲಾಸ್ಟ್ ಡೇ ಮೈಸೂರಿನಲ್ಲಿ. ಸೊ ಹಾಗಾಗಿ ಪೂಲ್ನ ಎಂಜಾಯ್ ಮಾಡೋಣ, ಶೆಕೆ ಬೇರೆ ಆಗ್ತಾಯಿತ್ತು, ಅದಕ್ಕೆ ಪೂಲ್ ಕಡೆಗೆ ನಮ್ಮ ಪಯಣ ಈಗ. ಹೋಗೋದು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು, ಇಲ್ಲ ಊಟ ಮಾಡೋದು, ಅದಾದ್ಮೇಲೆ ಮತ್ತೆ ರೂಮಿಗೆ ಬರೋದು, ಸ್ವಲ್ಪ ರೆಸ್ಟ್ ಮಾಡೋದು, ಇಲ್ಲ ಏನಾದ್ರು ಕೆಲಸ ಮಾಡೋದು, ಇಲ್ಲ ಸ್ವಿಮ್ಮಿಂಗ್ ಮಾಡೋದು, ಅದು ಮುಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗೋದು. ಸೊ ಆವಾಗಲೇ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಚೆನ್ನಾಗಿ ಚಿಲ್ ಮಾಡಿದ್ವಿ. ಆ್ಯಂಡ್ ಈಗ ಮತ್ತೆ ಒಂದು ಸಿಟಿ ರೌಂಡ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಬಂದು 3 ದಿನ ಆಗಿದೆ, ಬಟ್ ಇಲ್ಲಿವರೆಗೂ ನಾನು ಮೈಸೂರು ಪ್ಯಾಲೇಸ್ ಹೇಗಿದೆ, ಆ ಲೈಟಿಂಗ್ಸ್ ಹೇಗಿದೆ ಅಂತ ನಾನು ವ್ಲಾಗಲ್ಲಿ ತೋರಿಸಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಇವತ್ತಾರು ತೋರಿಸೋಣ ಅಂದ್ಬಿಟ್ಟು ಇನ್ನು ಬೆಳಕಿದ್ದಂಗೆ ಹೊರಟಿದ್ದೀವಿ. ಟ್ರೈ ಮಾಡ್ತೀನಿ ಲೈಟಿಂಗ್ಸ್ ಆನ್ ಮಾಡೋಕ್ಕಿಂತ ಮುಂಚೆ, ಇಲ್ಲಾಂದರೆ ಲೈಟಿಂಗ್ಸ್ ಆನ್ ಮಾಡೋ ಟೈಮ್ನಲ್ಲಿ ಸುತ್ತಮುತ್ತ ಇರೋ ಥರ ನನ್ನ ಮುಂದೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋ ಥರ ಲೈಟ್ ಆನ್ ಮಾಡೋದು. ಲೆಟ್ಸ್ ಟ್ರೈ, ಆಗುತ್ತಾ ಇಲ್ವೋ ನೋಡೋಣ. ಲಾಸ್ಟ್ ಇಯರ್ ಮಾಡಿದ್ದೆ ಅದನ್ನ. ಸಂಜೆ ಟೈಮಲ್ಲಿ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಶಿಸ್ತಾಗಿ ಒಳಗೆ ಕೂತ್ಕೊಂಡಿದ್ವಿ. ನಮ್ಮ ಲಿಕ್ವಿಡ್ ಶೆಟ್ಟಿ ಇಬ್ಬರು ಮೊದಲೇ ಖಾಲಿ ನೋಡ್ದಲ್ಲ ಅವ್ರು ಚೇರ್ಸ್ ಕುಡ್ದಾಕ್ಬಿಟ್ಟವ್ರು, ಅವ್ರದೇ ಫಸ್ಟ್ ಬಂತು ಟೀ. ನಾವಿಬ್ರು ಕಾಫಿ ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು. ಸರಿ, ಇನ್ನೊಂದು ಚೇರ್ಸ್ ಎಲ್ಲ ಖಾಲಿ. ನಂದೇ ಲೇಟ್. ಮೈಸೂರಲ್ಲಿ ಒಂದು ಸ್ವಲ್ಪ ರೋಡ್ಗಳು ಇನ್ನೂ ಕನ್ಫ್ಯೂಷನ್, ನನಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಮ್ಯಾಪ್ಸ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನಮ್ಮ ಹೋಟೆಲಿಂದ ಬರೀ ಎಷ್ಟು 2 ಕಿಲೋಮೀಟ್ರು ಅಷ್ಟೇ ಅನಿಸುತ್ತೆ ಮೈಸೂರು ಪ್ಯಾಲೇಸು. ಸೊ ಅಲ್ಲಿ ಹೋಗ್ಬಿಟ್ಟು ಗುರು ಸ್ವೀಟ್ಸಲ್ಲಿ ಮೈಸೂರು ಪಾಕ್ ತಿನ್ನೋಣ ಆಮೇಲೆ. ಓಕೆನಾ, ರೈಟ್ ಸೈಡಲ್ಲೇ ಇರೋದು ಈ ಜಾಗ ಒಂದು ನಂಗೆ ಚೆನ್ನಾಗಿ ನೆನಪಿದೆ, ಗುರು ಸ್ವೀಟ್ಸು. ಯಾಕೆಂದರೆ ಲಾಸ್ಟ್ ಟೈಮ್ ಬಂದಾಗ ಗುರು ಸ್ವೀಟ್ಸ್ಗೆ ಹೋಗ್ಬಿಟ್ಟು ಮೈಸೂರು ಪಾಕ್ ತಿಂದಿದ್ದೆ, ಲೈಟ್ಸ್ ಆನ್ ಆಯಿತು ನೋಡಿ ಎಲ್ಲ ಸೌಂಡಿಗೆ.
ಲೈಟ್ ಆನ್ ಆದ್ರೆ ಏನೋ ಹತ್ರ ಸೌಂಡ್. ಈ ಕ್ಲಾಸ್ ರೂಮ್ ಅಲ್ಲಿ ಮಾಡ್ತಾ ಇದ್ವಲ್ಲ ಸ್ಕೂಲಲ್ಲೆಲ್ಲ, ಲೈಟ್ಸ್ ಆಫ್ ಆದ್ರೆ ಓ ತಕ್ಕ ಹೋಗೋದು, ಲೈಟ್ಸ್ ಆನ್ ಆದ್ರೆ ಓ ತಕ್ಕ ಹೋಗೋದು, ಸುಮ್ಮನೆ ಹಂಗಾಯ್ತಿದ್ದು. ಸಿಕ್ಕಾಬಟ್ಟೆ ಜನ ರೋಡ್ ಸೈಡ್ ಶಾಪಿಂಗ್ ಗೀಪಿಂಗ್ ಏನೋ ನಾವು ಮಾಡ್ತಾವ್ರೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನನಗೆ ಮೈಸೂರಲ್ಲಿ ಈ ಸರಿ ಹೋದ ಸರಿ ಬಂದಾಗ ಅಷ್ಟೋ ಜನ ರೆಕಗ್ನೈಸೇ ಮಾಡ್ತಾ ಇರಲಿಲ್ಲ ನನ್ನ, ಬಟ್ ಈ ಸರಿ ಮಾತ್ರ ತುಂಬ ಜನ ಸಿಕ್ಕಿದ್ರು. ಕೆ ಜಿ ಕೆಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರು, ತುಂಬ ಖುಷಿಯಾಯಿತು. ಆ್ಯಂಡ್ ಯಾರೆಲ್ಲ ಮೀಟ್ ಆದ್ರಿ ನನ್ನ ಮೈಸೂರಲ್ಲಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದ್ದಕ್ಕೆ, ತುಂಬ ಖುಷಿಯಾಯಿತು ನನಗೆ. ನಾವು ಮಾಡ್ತಿರೋ ಕೆಲಸನ ಎಲ್ಲೋ ಒಂದು ಸ್ವಲ್ಪ ಜನ ರೆಕಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಸಿಕ್ಕಾಗ, ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಇದು ಯಾವುದು ಸರ್ಕಲ್ಲು ಅಂತ ಗೊತ್ತಿಲ್ಲ, ಸರ್ಕಲ್ ಹೆಸರೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಬಟ್ ಚೆನ್ನಾಗಿದೆ. ಮೈಸೂರು ಒಂದೇ ಸೀಸನ್ ಇಷ್ಟು ಟ್ರಾಫಿಕ್ ಇರೋದು. ಇಲ್ಲೆಲ್ಲ ಇನ್ನೂ ಲೈಟ್ಸ್ ಆನ್ ಆಗಿಲ್ಲ. ಓ ಓ ಓ, ಮೈಸೂರು ಪ್ಯಾಲೇಸ್ನ ಒಂದು ಎಂಟ್ರೆನ್ಸು, ಅದಕ್ಕೆ ಇಷ್ಟೊಂದು ಜನ ಇರೋದಿಲ್ಲಿ. ಗಾಡಿ ಪಾರ್ಕು ಮಾಡೋದಕ್ಕೆ ಜಾಗವಿಲ್ಲ, ಆದರೂ ನಮಗೆ ಒಂದು ಜಾಗ ಸಿಕ್ಕಿತು, ಲೈಟ್ಸ್ ಆನ್ ಆಯಿತು. ಲಾಸ್ಟ್ ಟೈಮ್ ಬಂದಾಗ ಮೈಸೂರು ಪ್ಯಾಲೇಸ್ ಒಳಗೆ ಎಂಟ್ರಿ ಇರಲಿಲ್ಲ, ಬಟ್ ಈಗೇನೋ ಗೊತ್ತಿಲ್ಲ ಎಲ್ಲರೂ ಬಿಡ್ತಾ ಇದ್ದಾರೆ ಒಳಗಡೆ, ಫುಲ್ ಗುಂಪು ಗುಂಪಾಗಿ ಹೊರಗಡೆ ಹೋಗ್ತಾವ್ರೆ, ನೋಡ್ತಿರ್ಬೋದು ಅಲ್ಲಿ. ಸೊ ನೋಡೋಣ ಏನಾಗುತ್ತೆ, ಒಳಗಡೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ, ಇರಲಿ ನಮ್ಮದು ಒಂದು ಅಂತ. ಚೆನ್ನಾಗಿ ಕಾಣ್ತಾ ಇದೆ, ಇದು ಲೈಟ್ ಆನ್ ಆದಾಗ ನೋಡಬೇಕು, ಕರೆಕ್ಟಾಗಿ 7 ಗಂಟೆಗೆ ಆನ್ ಆಗುತ್ತಂತೆ. ಸೊ ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕೆ ಅದನ್ನ. ಎಲ್ಲ ಹೊರಗಡೆಯಿಂದನೇ ಹೋಗ್ತಾವ್ರೆ, ಏನಕ್ಕೆ ಹಾಕಿದ್ರು ಇದು ಅಂತ ಗೊತ್ತಿಲ್ಲ. ಓ ಕ್ರೇಜಿ ವ್ಯೂ ಸಿಗುತ್ತೆ ಬಾಯ್ಸ್, ಮೈಸೂರು ಪ್ಯಾಲೇಸಿಂದು. ಓ ಮೈ ಗಾಡ್ ನೋಡಿ ಅಲ್ಲಿ ಹಂಗೆ ಸಾಕತ್ತು. ಆಲ್ಮೋಸ್ಟ್ ಮಧ್ಯಕ್ಕೆ ಬಂದಿದ್ದೀನಿ ಮೈಸೂರು ಪ್ಯಾಲೇಸ್ಗೆ, ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂತ, ಅದ್ಭುತ. ಅಯ್ಯೋ 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 ಅಯ್ಯೋ, ಜರ ನೋಡಿ ಬಾಯ್ಸ್, ಜರ ನೋಡಿ, ಕೂತ್ಕೊಂಡಿದ್ದವರೆಲ್ಲ ಎದ್ಬಿಟ್ರು ಕೂಗಾಡ್ತಾವ್ರೆ. ಮೈಸೂರು ಪ್ಯಾಲೇಸ್ನ ಬ್ಯೂಟಿ ಅದ್ಭುತ. ಬಟ್ ಸ್ಕ್ಯಾಮ್ ಏನು ಮಾಡಿದ್ರು ಗೊತ್ತಾ, 7 ಗಂಟೆಗೆ ಆನ್ ಮಾಡ್ತೀನಿ ಅಂದರು, ಅಲ್ಲಿ ಕೇಳಿದೆ ಬೇರೆ ಪೊಲೀಸ್ನವ್ರನ್ನ, ನೋಡಿದ್ರೆ 6:45ಗೆ ಆನ್ ಮಾಡ್ಬಿಟ್ರು. ಮೈಸೂರು ಪ್ಯಾಲೇಸು ಚಂದ, ಇನ್ನೂ ಹೆಚ್ಚಿಸಿರುವಂತಹ ಮೈಸೂರು ಪ್ಯಾಲೇಸ್ನ ಲೈಟಿಂಗ್ಸು. ಈ ಗೇಟ್ನ ಓಪನ್ ಮಾಡಿದರೆ ಆಗಿರೋದು, ಆದರೆ ಇಲ್ಲ, ಎಕ್ಸಿಟ್ ಅಂತ ಚಿಕ್ಕದಾಗಿ ಬೋರ್ಡ್ ಇದೆ ನೋಡಿ, ಆ ಚಿಕ್ಕ ಜಾಗದಲ್ಲಿ ಬಿಡ್ತಾ ಇದ್ದಾರೆ ಎಲ್ಲರೂ, ಫುಲ್ಲು ಕ್ರೌಡು ಕ್ರೌಡು. ಡಬ್ಬಾ ನನ್ನ ಮಕ್ಕಳು ಹತ್ರಕ್ಕೆ ಹೋಗಿದ್ದೀವಿ, ಗೇಟ್ ಆಲ್ಮೋಸ್ಟ್ ಎಕ್ಸಿಟ್ ಆಗಬೇಕು, ಆ ಗೇಟ್ ಬೇಡ ಇನ್ನೊಂದು ಗೇಟ್ಗೆ ಹೋಗಿ ಅಂತಾರೆ. ಈಗ ನೋಡಿ ಇದ್ ಕಡೆ ಜಾಸ್ತಿ ಆಯಿತು, ಎಲ್ಲ ತಿರ್ಕೊಂಡ್ರು ಇನ್ನೊಂದು ಕಡೆಗೆ. ಹೆಂಗೋ ಕಷ್ಟ ಬಿದ್ದು ನಾನು ಯಾವ ಗೇಟಲ್ಲಿ, ಐ ಮೀನ್ ಎಕ್ಸಿಟ್ ಆಗೋದಕ್ಕೆ ನಿಂತ್ಕೊಂಡಿದ್ದೆ, ಅದೇ ಗೇಟಿಂದ ಹೊರಗೆ ಬಂದೆ. ಯಾಕೆ ಅಂತ ಹೇಳಿದ್ರೆ ಗಾಡಿ ಇಲ್ಲಿ ನಿಲ್ಲಿಸಿದೆ, ಆ ಗೇಟಲ್ಲಿ ಎಕ್ಸಿಟ್ ಆಗಿರೋ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರಬೇಕಾಗಿತ್ತು. ಹೆಂಗೆ ನಿಲ್ಸೋ ನೋಡಿ ನನ್ನ ಗಾಡಿ ಅಲ್ಲಿದೆ. ಆ್ಯಂಡ್ ಏನು ಜನ, ಮೈಸೂರು ದಸರಾ ಆ್ಯಕ್ಚುಲಾಗಿ ಮೇಯ್ನು ಮುಗ್ದೋಯ್ತು ಅಂತ ಹೇಳ್ತಾರೆ, ಬಟ್ ಆದರೂ ಜನದ ನೋಡಿ ಸದ್ಯಕ್ಕಿಂದ ಯಾರೂ ನಿಂತಿಲ್ಲ ನನ್ನ ಗಾಡಿ ಹತ್ರ, ಎತ್ಬಿಡೋಣ ಗ್ಯಾಪಲ್ಲಿ. ಆ್ಯಂಡ್ ಎಷ್ಟು ಜನ ಕಾಯ್ತಾವ್ರ ಇಲ್ಲಿ ಗಾಡಿ ಹಾಕಕ್ಕೆ. ಏನು ಜನ ಗುರು, ಏನು ಜನ, ಟ್ರಾಫಿಕ್ ನೋಡಿ ಎಲ್ಲಿವರೆಗೂ ಇದೆ. ಗುರು ಗುರು ಒಂದು ನಿಮಿಷ, ಗುರು ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ತಂದದ್ದು ಇಟ್ಟೇ ಬಿಟ್ನಪ್ಪ ಹಿಂದಕ್ಕೆ. ಹಾಂ ಇಲ್ಲೇ ಇದ್ದೀರಾ, ರೂಮ್ಗೆ ಹೋದ್ವಿ ಅಂದರೆ ಎಲ್ಲ ಬಾಯ್ಸ್ ಇಲ್ಲೇ ರೌಂಡ್ ಆಗ್ತಾವ್ರೆ. ಯಾರು ಗುರು ಇವನು ಪುಣ್ಯಾತ್ಮ, ಯಾವ ಎಲ್ಲೆಲ್ಲಿದ್ದ ಹುಕ್ತಾರೆ. ಆ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸಿ ಬೇಜಾರೇ ಆಗೋಯ್ತು ನಮಗೆ, ಅದಕ್ಕೋಸ್ಕರ ವಾಪಸ್ ಗಾಡಿ ತಂದ್ಬಿಟ್ಟು ಶಿಸ್ತಾಗಿ ಹೋಟೆಲ್ ಮುಂದೆ ನಿಲ್ಲಿಸ್ಬಿಟ್ಟು ಈಗ ನಡ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದೀವಿ ಊಟಕ್ಕೆ. ಸೊ ಮಧ್ಯಾಹ್ನ ಹೋಗಿದ್ವಲ್ಲ, ಸೊ ಅಲ್ಲಿ ಊಟಕ್ಕೆ ಹೋಗೋಣ. ವೈಭವ್ಗೆ ಚೆನ್ನಾಗಿತ್ತು ಟೇಸ್ಟು, ಇಷ್ಟ ಆಗ್ಬಿಡ್ತು ನಮಗೆ, ಸುಮ್ಮನೆ ಅಲ್ಲಿ ಸುತ್ತೋದಕ್ಕಿಂತ ಅದು ಬೆಟರ್ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೊಂದೇನಂದರೆ ಯಾಕೋ ನಮಗೆ ಸೆಟ್ ಆಗೋ ವೆಜಿಟೇರಿಯನ್ ಹೋಟೆಲ್ಗಳು ಸಿಗ್ತಾ ಇಲ್ಲ, ಅದು ಬೇಜಾರಾಗ್ತಿರೋದು. ಸೊ ಹಾಗಾಗಿ ಇರಲಿ, ನಾನ್ ವೆಜ್ಜೇ ತಿನ್ಬಿಡೋಣ. ನಾಳೆ ಬೆಂಗಳೂರಿಗೆ ಹೊರಡ್ತೀವಿ, ಸೊ ಬೆಂಗಳೂರು ಹೊರಡ್ಬೇಕಾದ್ರೆ ವೆಜ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ಹೆವಿ ಬೇಡ, ಗಾಡಿಯೆಲ್ಲ ಓಡಿಸ್ಬೇಕಲ್ಲ ಅಂತ.
ಸದ್ಯಕ್ಕೆ ಇವರೆಲ್ಲ ಉಳ್ಕೊಂಡ್ರು. ಬೆಳಗ್ಗೆ ಟ್ರೈ ಮಾಡಿದ್ದೆ ಚಿಕನ್ ಬಿರಿಯಾನಿ ರೈಸು ಆ್ಯಂಡ್ ಇಲ್ಲಿ ಚಿಕನ್ ಫ್ರೈ ಒಂದು, ಅದಾದಮೇಲೆ ಡಿಫ್ರೆಂಟಾಗಿ ಬ್ರೈನ್ ಟ್ರೈ ಮಾಡ್ತಾ ಇದ್ದೀನಿ. ಬ್ರೈನ್ ಪೆಪ್ಪರ್ ಅನ್ಸುತ್ತದು, ಸಖತ್ತಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಜಿ ಜಿ ಬಾಯ್ಸ್, ಜಿ ಜಿ. ಎಲ್ಲರೂ ಬ್ಯಾಟಿಂಗ್ ಮಾಡಿ ಬಿಸಿ ಆಗ್ಬಿಟ್ಟವ್ರೆ, ಮಾಡಿಬಿಡಿ. ರೂಮಿಗೆ ವಾಪಸ್ ಬಂದಿದ್ವಿ, ಇವಾಗಲೂ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಬಂದ್ವಿ. ಆ್ಯಂಡ್ ಇವತ್ತು ಚೇಂಜ್ ಏನಪ್ಪ ಅಂದರೆ ಟೈಮ್ ಈಗ ಎಷ್ಟಾಗಿದೆ ಬ್ರೋ? 12 ಗಂಟೆನಾ? ಕ್ರಾಸ್ 12:30 ಆಗಿದೆ. ಇನ್ನೂ ಅರ್ಧ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ, ಮಲಗಿಲ್ಲ. ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಹೋಗ್ಬೇಕು. ಆ್ಯಂಡ್ ಸದ್ಯಕ್ಕೆ ಇಲ್ಲಿ ನಮ್ಮ ಮಧುಬ್ರು ಅವ್ರು ಒಡ್ಡಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಓಕೆ, ಸುತ್ತಮುತ್ತ ಸ್ವಲ್ಪ ಬಟ್ಟೆ ಗಿಟ್ಟೆ ಅಂತ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ. ಅಕಸ್ಮಾತ್ ಏನಾದ್ರು ಕಾಣಿಸಿದ್ರೆ ಯಾರು ಟೈಮ್ ಸ್ಟ್ಯಾಂಪ್ ಎಲ್ಲ ಹಾಕ್ಬಿಟ್ಟು ಕಮೆಂಟ್ ಹಾಕ್ಬೇಡಿ, ಆ ಜಾಗದಲ್ಲಿ ಅದು ಕಾಣ್ತು ಇದು ಕಾಣ್ತು ಅಂತ ಎಲ್ಲ, ಪ್ಲೀಸ್. ಆ್ಯಂಡ್ ಸ್ಪೆಷಲ್ ಆಗಿ ನಮ್ಮ ಲಿಖಿತ್ ಶೆಟ್ಟಿ ಅವರು ಅವ್ರ ರೂಮ್ಗೆ ಹೋಗಿದ್ದಾರೆ. ಇಲ್ಲೇ ಬಂದ್ಬಿಟ್ಟು ಊರ್ ಬಿಟ್ಟವ್ರು ಗೂಟರ. ಇಲ್ಲಿ ನಮ್ಮ ಈಟಿಂಗ್ ಪ್ಯಾಂಡ ಅವರು ಇದ್ದಾರೆ. ಸೊ ಎಲ್ಲ ಊರಿಗೆ ಹೋಗ್ತಿದ್ರಲ್ಲ, ಹಂಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಬಂದೆ. ಹಿಂಗೆ ಕುತ್ಕೊಂಡು ಕಾನ್ವರ್ಸೇಷನ್ ಲೆಂತ್ ಆಗ್ತಾ ಹೋಗ್ತಾ ಇದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ವಿ. ಅವ್ರ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಕಷ್ಟ ಸುಖ ಬೇಸಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ವಿ ಯೂಟ್ಯೂಬಲ್ಲಿ, ಏನು ಮಾಡಿ ಮಾಡ್ತಾ ಇದ್ದೀವಿ ಎಲ್ಲ ಅದ್ರ ಬಗ್ಗೆ ಮಾತಾಡಿಕೊಂಡು ಪ್ಲ್ಯಾನ್ಸು ಐಡಿಯಾಸು ಶೇರ್ ಮಾಡಿಕೊಂಡು ಚೆನ್ನಾಗಿ ಚಿಲ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ನಿದ್ದೆ ಬರ್ತಾ ಇಲ್ಲ, ಯಾರಿಗೂ ನಿದ್ದೆ ಬರ್ತಾ ಇಲ್ಲ. ಇವ್ರು ಮನೆಗೆ ಹೋಗ್ಬೇಕು ನೋಡಿದ್ರೆ, ಮೇ ಬಿ ಲೇಟರ್ ಇಲ್ಲೇ ಮಲ್ಕೊಂಡ್ಬಿಡಿ. ನನಗೆ 2 ಗಂಟೆವರೆಗೆ ಇದ್ದ ಅಭ್ಯಾಸ ಇದೆ ಅಲ್ವಾ, ಹ್ಯಾಬಿಟ್ ಆಗೋಗಿದೆ. ಇಲ್ಲ ನಮಗೆ ಕಾಮನ್ ಆಗಿ ಆಗೋಗಿರುತ್ತೆ ಅದು. ಹಂಗಾರೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ? ನೀವು ನೈಟ್ ಸ್ಟ್ರೀಮ್ ಮಾಡ್ತಿರ್ತೀರ? ಹಾಂ, ಓಕೆ, ಸದ್ಯ ಸ್ಟ್ರೀಮ್ ಮಾಡ್ತೀನಿ ನಾನು ಅಂತ ಗೊತ್ತು ಅವ್ರಿಗೆ. ಆ್ಯಂಡ್ ಸೊ ನೋಡಿ, ಈಗ ನಡೀತಾ ಇದೆ ನಮ್ಮ ಈ ದಿನ. ಸೊ ಎನಿವೇ, ಇವತ್ತಿನ ಬ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಮಜಾ ಬಂತು ಅಂತ. ಫೈನಲ್ ಆಗಿ ಮೈಸೂರು ಪ್ಯಾಲೆಸ್ನ ತೋರಿಸಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸಿಗ್ತೀನಿ ಮತ್ತೆ ನಿಮ್ಮೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ದಕ್ಕೆ. ಇಷ್ಟ ಆಗಿದೆ ಲೈಕ್ ಮಾಡಿಬಿಡಿ. ಆ್ಯಂಡ್ ನಮ್ಮ ಮೀಟಿಂಗ್ ಪ್ಯಾಂಡ್ ಅವ್ರದ್ದು, ನಮ್ಮ ಲಿಖಿತ್ ಬ್ರೋದು ಆ್ಯಂಡ್ ನಮ್ಮ ಮಧು ಬ್ರೋದು ಹೇಳೋದು ಬೇಡ ಬಿಡಿ, ಅವ್ರದ್ದು ಎಲ್ರಿಗೂ ಗೊತ್ತು. ಸಬ್ಸ್ಕ್ರೈಬರ್ಸ್ ಬಟ್ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ. 100% ಡೌಟೇ ಇಲ್ಲ. ಸೊ ಎಲ್ಲರದ್ದು ಲಿಂಕ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಇವತ್ತು ಇರೋ ಜನರ ಜೊತೆ ಇಂದನೂ ಬಾಯ್ ಹೇಳ್ಸಿರುತ್ತೆ ಮಧು ಬ್ರೋ. ನಿಮ್ಮ ಕಡೆಯಿಂದ ಒಂದು ಬಾಯ್. ಬಾಯ್ ನೋಡಿ, ಬಾಯ್ 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 ಬಾಯ್, ಟೇಕ್ ಕೇರ್, ಸಿ ಯು.